ಇನ್ನು ಈ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ನಿನ್ನೆ ಭೇಟಿ ಕೊಟ್ಟಿದ್ರು. ಆ ಜಾಗ ಇದೀಗ ರಾಜಕಾರಣಿಗಳಿಗೆ ಒಂದು ರೀತಿ ಪ್ರತಿಷ್ಠೆಯ ಜಾಗ ಮಾಡಿಕೊಟ್ಟಂಗೆ ಆಗಿದೆ. ಯಾಕಂದರೆ ನಾ ಮುಂದೆ ತಾ ಮುಂದೆ ಅಂತ ಎಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ, ಆಶ್ವಾಸನೆಗಳ ಸುರಿಮಳೆಯನ್ನೇ ಹರಿಸ್ತಾ ಇದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಅವರ ಹಾದಿಯಾಗಿ ಯಾರೆಲ್ಲ ಭೇಟಿ ಕೊಟ್ಟಿದ್ರು ನೋಡ್ತಾ ಹೋಗೋಣ. ಮಳೆಗಿಂತ ರಾಜಕಾರಣಿಗಳ ಭೇಟಿಯ ಭರಾಟೆ ಜೋರು. ಶಿರೂರಿನ ಭೂಕುಸಿತ ಪ್ರದೇಶಕ್ಕೆ HDK ವಿಸಿಟ್. ರಾತ್ರೋರಾತ್ರಿ ಸಚಿವ ಕೃಷ್ಣ ಬೈರೇಗೌಡರಿಂದಲೂ ಭೇಟಿ. ಒಂದೆಡೆ ಅಬ್ಬರದ ಮಳೆ, ಮತ್ತೊಂದು ಕಡೆ ಅಂಕೋಲಾದ ಭೂಕುಸಿತ ಪ್ರದೇಶಗಳಿಗೆ ಜನಪ್ರತಿನಿಧಿಗಳ ಭೇಟಿಯ ಭರಾಟೆ ಜೋರಾಗಿದೆ. ಸಂತ್ರಸ್ತರಿಗೆ ಸಾಂತ್ವನದ ಆಶ್ವಾಸನೆಯ ಸುರಿಮಳೆಯೂ ಕೂಡ ಜೋರಾಗಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದೊಂದು ತಿಂಗಳಿನಿಂದ ಸುರಿದ ಭಾರೀ ಮಳೆ ಅನಾಹುತವನ್ನು ತಂದೊಡ್ಡಿದೆ. ಜಿಲ್ಲೆಯ ಹಲವು ಭಾಗದಲ್ಲಿ ಭೂಕುಸಿತ, ಮನೆ, ಕೃಷಿ ಜಮೀನು, ರಸ್ತೆಗಳು ಜಲಾವೃತವಾದರೆ ಶಿರೂರಿನಲ್ಲಿ ಭೂಕುಸಿತದಿಂದ 10 ಜನರ ಸಾವಾಗಿದೆ. ಆದರೆ ಈವರೆಗೂ 3 ಶವ ಪತ್ತೆಯಾಗಿಲ್ಲ. ಇನ್ನು ಶಿರೂರಿನ ಭೂಕುಸಿತದ ಪ್ರದೇಶಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿ ಕೊಟ್ಟು ಸಂತ್ರಸ್ತ ಕುಟುಂಬ ನಾಪತ್ತೆಯಾದ ಜಗನ್ನಾಥ್ ಅವರ ಕುಟುಂಬದವರನ್ನ ಮಾತನಾಡಿಸಿದರು. ಜೊತೆಗೆ ಅವರ 3 ಪುತ್ರಿಯರಿಗೆ ಉದ್ಯೋಗ ನೀಡುವ ಭರವಸೆ ಕೊಟ್ಟಿದ್ದಾರೆ. ಇನ್ನು ಜಿಲ್ಲೆಯಲ್ಲಿಯೇ ಇದ್ದರೂ ಉಸ್ತುವಾರಿ ಸಚಿವರು ಮಾತ್ರ ಭೇಟಿ ಮಾಡಿರಲಿಲ್ಲ. ಅದು ಯಾವಾಗ HDK ಸಂತ್ರಸ್ತರನ್ನ ಭೇಟಿಯಾದರೂ ಮರುಕ್ಷಣವೇ ಸಚಿವ ಮಂಕಾಳು ವೈದ್ಯ ವಿಸಿಟ್ ಮಾಡಿ ಕೇಂದ್ರ ಸಚಿವರಿಗೆ ಭೂಕುಸಿತದ ವಿಷಯದಲ್ಲಿ ರಾಜಕಾರಣ ಬೇಡ ಅಂತ ಹೇಳಿದ್ದಾರೆ. IRB ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ತಿಳಿಸಿದ್ದಾರೆ. ಹೊಣೆ ನೇರವಾಗಿ ಹೇಳ್ತೀನಿ, IRB ಅವರೇ ಹೊಣೆಗಾರರು. ಇದು ಈ ಮಳೆ ಈ ವರ್ಷ ಮಾತ್ರ ಬೀಳೋದಲ್ಲ, ಯಾವಾಗಲೂ 4 ತಿಂಗಳ ಮಳೆ, ಇಷ್ಟು ಮಳೆ ಯಾವಾಗಲೂ ಬೀಳ್ತಾ ಇರುವಂಥದ್ದು. ಇವರು ಮಾಡಿದಂಥ ತಪ್ಪಿಗೆ ಇವತ್ತೇ ನಮ್ಮ ಜಿಲ್ಲೆಯಲ್ಲಿ ಇಂಥ ಅನಾಹುತ ಆಗಲಿಕ್ಕೆ ಕಾರಣ IRB. ಇನ್ನು ಜಿಲ್ಲೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಬೆನ್ನಲ್ಲೇ ಘಟನೆ ನಡೆದು 5 ದಿನವಾದರೂ ಬಾರದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಿಂದ ಕಾರವಾರಕ್ಕೆ ಆಗಮಿಸಿ ರಾತ್ರೋರಾತ್ರಿಯಲ್ಲಿಯೇ ಶಿರೂರಿಗೆ ಜಿಲ್ಲಾಧಿಕಾರಿ, ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಮೇತ ಭೇಟಿ ಕೊಟ್ಟಿದ್ದಾರೆ. ಕಾರವಾರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸ್ತಾರೆ. ಶಿರೂರು ಭೂಕುಸಿತದ ಪ್ರದೇಶಕ್ಕೆ ಭೇಟಿ ಕೊಟ್ಟ ಕಂದಾಯ ಸಚಿವರು, ಶಿರೂರು ರಸ್ತೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕುಮಾರಸ್ವಾಮಿ ಅವರಿಗೆ ಅಷ್ಟೊಂದು ಆಸಕ್ತಿ ಇದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ವರದಿಯನ್ನು ತರಿಸಿಕೊಂಡು ಏನಾದರೂ ಸಹಾಯ ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬರೋದೇ ಕೇಂದ್ರ ಸರ್ಕಾರದ ಅಡಿ. ಸೊ ರಿಪೋರ್ಟ್ ಬೇಕಾದರೆ ಎಲ್ಲ ರಿಪೋರ್ಟು ನಾವು ಡೈಲಿ ಪೇಪರಲ್ಲೂ ಬರ್ತಾ ಇದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಹಾಗಾಗಿ ಯಾರಿಗೆ ರಿಪೋರ್ಟ್ ಕೊಡಬೇಕು? ಅದು ಬರೋದೇ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ. ಸೊ ಅವರೇ ನ್ಯಾಷನಲ್ ಹೈವೇಸಿಂದ ರಿಪೋರ್ಟ್ ತೊಗೊಂಡು ಏನಾದರೂ ಸಹಕಾರ ಕೊಟ್ಟರೆ ನಾವು ಸ್ವಾಗತ ಮಾಡ್ತೀವಿ. ಇನ್ನು ಇದೆಲ್ಲದರ ಮಧ್ಯೆ ಇವತ್ತು ಬೆಳಗ್ಗೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ತಂಡ ಶಿರೂರು ಸೇರಿದಂತೆ ಹಲವು ಕಡೆ ಭೇಟಿ ಕೊಟ್ಟು ಸಂತ್ರಸ್ತರಿಗೆ ಸಾಂತ್ವನ ಹೇಳಲಿದ್ದಾರೆ. ಇದಲ್ಲದೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ RV ದೇಶಪಾಂಡೆ ಸಹ ಭೇಟಿ ಕೊಡುವ ಸಾಧ್ಯತೆ ಇದೆ. ಸದ್ಯ ಶಿರೂರಿನಲ್ಲಿ ಭೂಕುಸಿತವಾಗಿ 5 ದಿನಗಳೇ ಕಳೆದಿದೆ, 10 ಜನರ ಸಾವಾಗಿದೆ. ಹೀಗಿದ್ರೂ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ. ಈವರೆಗೂ ಭೂಮಿಯಲ್ಲಿ ಹುದುಗಿರುವಂತಹ ಟ್ರಕ್ ಹುಡುಕುವ ಬದಲು ರಸ್ತೆ ತೆರವು ಕಾರ್ಯ ನಡೆಸಲಾಗ್ತಿದೆ. ಒಟ್ಟಿನಲ್ಲಿ ರಾಜಕಾರಣಿಗಳ ರಾಜಕಾರಣದಲ್ಲಿ ಸಂತ್ರಸ್ತ ಕುಟುಂಬ ಬೇಯುವಂತಾಗಿದ್ದು ರಾಜಕಾರಣಿಗಳ ಆಶ್ವಾಸನೆ ಚುನಾವಣೆ ಸಂದರ್ಭದಲ್ಲಿ ನೀಡೋಕ್ಕಿಂತ ಬಲು ಜೋರಾಗಿದೆ. ಸುರೇಂದ್ರ ಜೊತೆಗೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.